ಒಡಿಶಾದಲ್ಲಿ ಆಗಿರುವಂತಹ ದುರಂತಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ. ನಾವು ಸಂಪರ್ಕದಲ್ಲಿದ್ದೇವೆ, ಒಡಿಶಾ ರಾಜ್ಯದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇವೆ. ಆದರೆ ಕರ್ನಾಟಕದಿಂದ ಯಾರೆಲ್ಲ ಹೋಗಿದ್ದಾರೆ ಅನ್ನೋದು ಸ್ಪಷ್ಟ ಮಾಹಿತಿ ಇಲ್ಲ. ಬಟ್ ಮಾಹಿತಿ ಬಂದಿರೋದು 110 ಜನ ಏನು ಪ್ರಯಾಣವನ್ನು ಮಾಡ್ತಿದ್ದಾರಲ್ಲ, ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಅಂತ ಬೆಂಗಳೂರಿನಲ್ಲಿ ಶಕ್ತಿ ಭವನದಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಡಿಶಾದಲ್ಲಿ 3 ರೈಲುಗಳ ನಡುವೆ ಆಗಿರುವಂತಹ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಡಿಶಾ ಸರ್ಕಾರ ಜೊತೆ ನಾವು ಸಂಪರ್ಕದಲ್ಲಿದ್ದೇವೆ ಅಂತ ಬೆಂಗಳೂರಿನ ಶಕ್ತಿ ಭವನದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟರು. ಕರ್ನಾಟಕದವರಿಗೆ ಹಾನಿ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿಯನ್ನು ಕೂಡ ಲಭ್ಯವಾಗಿಲ್ಲ. 100 ಜನ ಪ್ರಯಾಣವನ್ನು ಮಾಡ್ತಿರೋರ ಬಗ್ಗೆ ಮಾಹಿತಿ ಇದೆ. ಸೊ ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ನಾವು ನಿರಂತರ ಸಂಪರ್ಕದಲ್ಲಿದ್ದೇವೆ, ಒಡಿಶಾ ಸರ್ಕಾರ ಜೊತೆ ನಾವು ನಿರಂತರ ಸಂಪರ್ಕದಲ್ಲಿದ್ದೇವೆ ಅಂತ ಸಿ ಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಸಂತೋಷ್ ಲಾಡವ್ರನ್ನು ಕೂಡ ಅಲ್ಲಿ ಕಳುಹಿಸಿದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು. ಸೊ ಒಡಿಶಾ ಸರ್ಕಾರದ ಜೊತೆ ಸಂಪರ್ಕದಲ್ಲಿದ್ದೇವೆ, ಇನ್ನೂ ನಾವು ಅಧಿಕೃತ ಮಾಹಿತಿಗಾಗಿ ಕಾಯ್ತಾ ಇದ್ದೇವೆ. ನಮ್ಮ ಸಚಿವರ ತಂಡ 3 ಗಂಟೆಗೆ ಹೋಗ್ತಾ ಇದ್ದಾರೆ, ಈಗಾಗಲೇ ಹೋಗಿದ್ದಾರೆ. ಸೊ 3 ಗಂಟೆಗೆ ಈಗಾಗಲೇ ಕೂಡ ತೆರಳಿದ್ದಾರೆ. ಸೊ ಅವರು ಅಲ್ಲಿಗೆ ಹೋದಾದ ನಂತರ ಸ್ಪಷ್ಟ ಚಿತ್ರಣ ಗೊತ್ತಾಗುತ್ತೆ, ರಾಜ್ಯದ ಪ್ರಯಾಣಿಕರು ಯಾರೆಲ್ಲ ಇದ್ದರು, ಎಷ್ಟು ಜನ ಹೋಗಿದ್ರು ಅಂತೇಳಿ. ಬಟ್ ಈಗ ಬರ್ತಾ ಇರುವಂಥ ಅಪ್ಡೇಟ್ಸ್ ಪ್ರಕಾರ ರಾಜ್ಯದಲ್ಲಿ ಹೋಗಿರುವಂಥ ಅಂದರೆ ನಮ್ಮ ರಾಜ್ಯದ ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಅಂತ ಅಪ್ಡೇಟ್ಸ್ ಇದೆ. ಸೊ ಇದ್ರ ಬಗ್ಗೆ ಸ್ಪಷ್ಟತೆ ಬರಬೇಕು. ಸೊ ಹಾಗಾಗಿ ಈ ವಿಚಾರವಾಗಿ ಒಡಿಶಾ ಸರ್ಕಾರ ಜೊತೆ ನಾವು ಸಂಪರ್ಕದಲ್ಲಿದ್ದೇವೆ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾರ್ಡ್ ಕಾರ್ಮಿಕ ಮಂತ್ರಿಗಳು ಅವರನ್ನ ಕಳಿಸಿದ್ದೀನಿ ಅಲ್ಲಿಗೆ, ಯಾಕಂದ್ರೆ ಕರ್ನಾಟಕದ್ದು ಒಂದು ಟ್ರೈನು ಔರಾ ಎಕ್ಸ್ಪ್ರೆಸ್ ಅದು ಹೋಗಿದೆ, ಮತ್ತೆ ಚೆನ್ನೈನಿಂದ ಕಲ್ಕಟ್ಟಕ್ಕೆ ಹೋಗ್ತದೆ. ಅಲ್ಲಿ ಸುಮಾರು 300 ಜನರಷ್ಟು ಮರಣ ಹೊಂದಿದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವಾಗಲೂ ಕೂಡ ಆಗಿರ್ಲಿಲ್ಲ ಅಂತ ನನಗನ್ಸುತ್ತೆ. ಭಾರಿ ದೊಡ್ಡ ಅಪಘಾತ ಇದೆ, ಇದರಿಂದ ಈ ಅಪಘಾತದಿಂದ ಬಹಳ ನೋವಾಗಿದೆ. ಮೃತರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕಂತಂದ್ರೆ ಒಬ್ಬ ಪ್ರಯಾಣಿಕರು ತಪ್ಪಲ್ಲ, ಇದು ಯಾರು ತಪ್ಪಿದೆ ಅದ್ರ ಮೇಲೆ ವಿಚಾರಣೆ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಕ್ರಮ ತಗೋಬೇಕು. ಸೊ ನಾವು ಕರ್ನಾಟಕದವರು ಇನ್ನೂ ಮಾಹಿತಿ ಇಲ್ಲ, ಕರ್ನಾಟಕದಿಂದ ಏನಾದ್ರು ಯಾರು ಜೀವ ಹಾನಿ ಆಗಿದೆಯಾ ಅಂತ ಅನ್ನೋದು ಹಾನಿ ಗೊತ್ತಿಲ್ಲ. ಅದಕ್ಕೆ ಒಬ್ಬ ಕಮಿಷನರ್ನು ಕಳಿಸಿದ್ದೀವಿ, ನಮ್ಮ ಸಂತೋಷ್ ಲಾಡು ಕೂಡ ಕಳಿಸಿದ್ದೀವಿ. ಸಂತೋಷ್ ಲಾಡು 1.5 ಗಂಟೆ ಫ್ಲೈಟ್ನಲ್ಲಿ ಹೋಗಿದ್ದಾರೆ, 1.5 ಗಂಟೆ ಫ್ಲೈಟ್ನಲ್ಲಿ ಹೋಗಿದ್ದಾರೆ. ಲಾರ್ಡ್ ಕಾರ್ಮಿಕ ಮಂತ್ರಿಗಳು ಅವರನ್ನ ಕಳಿಸಿದ್ದೀನಿ ಅಲ್ಲಿಗೆ, ಯಾಕಂದ್ರೆ ಕರ್ನಾಟಕದ್ದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪಘಾತ ಆಗೋದಕ್ಕೆ ಕಾರಣ ಏನು, ಅದರ ಬಗ್ಗೆ ತನಿಖೆ ಆಗಬೇಕು. ಜೊತೆಗೆ ಇಂಥ ಅಪಘಾತವನ್ನು ನಾನು ಎಲ್ಲೂ ಕೇಳಿಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಸಂತಾಪವನ್ನು ಸೂಚಿಸಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದ ಆಘಾತ ಎಲ್ಲೂ ಆಗಿರಲಿಲ್ಲ, ಇದು ದೊಡ್ಡ ಪ್ರಮಾಣದಲ್ಲಿ ಅಪಘಾತ ಆಗಿದೆ. ಸೊ ಈ ಒಂದು ಅಪಘಾತದಿಂದಾಗಿ ನನಗೆ ನೋವಾಗಿದೆ, ಈ 3 ರೈಲು ದುರಂತದಿಂದಾಗಿ ಬಹಳ ನೋವಾಗಿದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೆಂಗಳೂರಿನ ಶಕ್ತಿ ಭವನದಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ದೊಡ್ಡ ಪ್ರಮಾಣದಲ್ಲಿ ಯಾವಾಗಲೂ ಕೂಡ ಆಗಿರ್ಲಿಲ್ಲ ಅಂತ ನನಗನ್ಸುತ್ತೆ. ಭಾರಿ ದೊಡ್ಡ ಅಪಘಾತ ಇದೆ, ಇದರಿಂದ ಈ ಅಪಘಾತದಿಂದ ಬಹಳ ನೋವಾಗಿದೆ. ಮೃತರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕಂತಂದ್ರೆ ಒಬ್ಬ ಪ್ರಯಾಣಿಕರು ತಪ್ಪಲ್ಲ, ಇದು ಯಾರು ತಪ್ಪಿದೆ ಅದ್ರ ಮೇಲೆ ವಿಚಾರಣೆ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಕ್ರಮ ತಗೋಬೇಕು. ಸೊ ನಾವು ಕರ್ನಾಟಕದವರು ಇನ್ನೂ ಮಾಹಿತಿ ಇಲ್ಲ, ಕರ್ನಾಟಕದಿಂದ ಏನಾದ್ರು ಯಾರು ಜೀವ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.